ಓಕೆ ಸಂಪುಟ ವಿಸ್ತರಣೆಗೆ ಮತ್ತೆ ಮುಹೂರ್ತ ಕೂಡ ಬಂತ ಅಂತ ಹೈ ಕಮಾಂಡ್ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸೋಮವಾರ ದೆಹಲಿಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಹೈ ಕಮಾಂಡ್ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಬೊಮ್ಮಾಯಿ ಅವರು ಸಿಎಂ ದಿಲ್ಲಿ ಪ್ರವಾಸದ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಯಾರ್ಯಾರು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ರೇಣುಕಾಚಾರ್ಯ ಈಗಾಗಲೇ ರಾಮುಲು ಅವರು ದೆಹಲಿನಲ್ಲಿ ಇದ್ದಾರೆ ಸಚಿವರ ವಿರುದ್ಧ ದೂರು ಕೊಟ್ಟ ರೇಣುಕಾಚಾರ್ಯಗೂ ಬುಲಾವ್ ನೀಡಿದಾರಂತೆ ನೀನು ಬಾ ಮಾತಾಡೋಣ ಅಂತ ಅಂದ್ಬಿಟ್ಟು ಸೋ ಹಾಗಾಗಿ ಅವರು ಕೂಡ ಹೋಗ್ತಾ ಇದ್ದಾರೆ ತಮ್ಮ ಕೈಲಾದ ಪ್ರಯತ್ನವನ್ನು ಅವರು ಹೈ ಕಮಾಂಡ್ ಲೆವೆಲ್ ನಲ್ಲಿ ಮಾಡುತ್ತಾರೆ ಅಂದ್ರೆ ಯಾರು ಯಾರು ಮುಖಾಂತರ ಲಾಬಿ ಮಾಡಿಸಬೇಕು ಯಾರು ಮುಖಾಂತರ ಹೇಳಿಸಬೇಕು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ ನೋಡೋಣ ಯಾರು ಯಾರಿಗೆ ಮನೆ ಹಾಕುತ್ತೆ ಹೈ ಕಮಾಂಡ್ ಅಂತ ನಮ್ಮ ಎಲ್ಲಾ ಸಂಸದ ಸದಸ್ಯರ ರಿಕ್ವೆಸ್ಟ್ ಮೇಲೆ ದಿಲ್ಲಿಯಲ್ಲಿ ಸಂಸದ ಸದಸ್ಯರ ಸಭೆ ಆಗಬೇಕು ನಾನು ನಾಳೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ನಮ್ಮೆಲ್ಲ ಎಂಪಿಗಳ ರಿಕ್ವೆಸ್ಟ್ ಮೇಲೆ ಸೋಮವಾರ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ಸೋಮವಾರ ದಿಲ್ಲಿಗೆ ಹೋಗ್ತೇನೆ ಅಷ್ಟೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ರಾಜ್ಯದ ಅಧ್ಯಕ್ಷ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಅವಕಾಶ ಕೊಡಬೇಕಂತ ಕೇಳಿದ್ದೀನಿ ಅವರಿಗೆ ಎರಡು ಮಾತಿಲ್ಲ ಯಾರು ನನ್ನ ಮೇಲೆ ದೂರು ಕೊಡೋರಲ್ಲ ಅವ್ರು ಎಂ ಟಿ ಆರ್ ಫುಡ್ ಇರಬೇಕು ನಾನಂತೂ ಎಂ ಟಿ ಆರ್ ರೆಡಿಮೇಡ್ ಫುಡ್ ಅಲ್ಲ ರಾಜಕೀಯ ಸನ್ಯಾಸಿನೂ ಅಲ್ಲ ಅವಕಾಶ ಕೇಳಿ ತಪ್ಪೇನಿದೆ ವರಿಷ್ಠರು ಭೇಟಿ ಮಾಡಿ ಅವಕಾಶ ಕೊಡಿ ಅಂತ ಕೇಳ್ತೀನಿ ಕೇಳಿ ತಪ್ಪೇನಿದೆ ನಾನೇನಾದರೂ ಆದಿಲ್ ಬಿದಿಲಿ ಮಾತಾಡಿ ನಾಯಕತ್ವ ಪ್ರಶ್ನೆ ಮಾಡಿದ್ದೀನ ಸಂಘಟನೆ ವಿರುದ್ಧ ಮಾತಾಡಿದ್ದೀನ ಸಂಘಟನೆ ಸರ್ಕಾರ ವಿರುದ್ಧ ಮಾತಾಡಿದರೆ ಯಾವುದೇ ಶಿಸ್ತು ಕ್ರಮವನ್ನು ಜರುಗಿಸಬಹುದು ನಮ್ಮ ನಾಯಕರು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ನಮಗೆ ಪಕ್ಷ ದೊಡ್ಡದು ಹಾಗಾಗಿ ಅರುಣ್ ಸಿಂಗ್ರವರು ಸಹ ಎರಡು ದಿನದ ಕರೆ ಮಾಡಿದರು ನಾನು ದಿಲ್ಲಿಗೆ ಹೋಗಿ ಭೇಟಿ ಮಾಡ್ತೀನಿ ಖಂಡಿತ ಭೇಟಿ ಮಾಡ್ತೀನಿ ಕದ್ದು ಮುಚ್ಚಿ ಅಂತ ಹೋಗಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಬೋಣ ಮಸೂದ್ ನನ್ನ ಪ್ರಕಾರ ಇವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೆ ಇವರು ಎಲ್ರಿಗೂ ಕೂಡ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಮಯಾವಕಾಶ ಕೊಡದೇ ಡೌಟ್ ಯಾಕೆಂದರೆ ಎಲ್ಲ ಅವ್ರ ಬಿಸಿನಲ್ಲಿ ಅವರಿದ್ದಾರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅಂಥದ್ರಲ್ಲಿ ಇವರೆಲ್ಲ ಲಾಬಿ ಮಾಡೋದಕ್ಕೆ ಡೆಲ್ಲಿಗೆ ಹೋಗೋದಕ್ಕೆ ಮತ್ತು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಇದಕ್ಕೆಲ್ಲ ಹೈಕಮಾಂಡ್ ಸದ್ಯದ ಸನ್ನಿವೇಶದಲ್ಲಿ ಅನುಮತಿ ಕೊಡುತ್ತಾ ಅಂತ ಖಂಡಿತವಾಗಿಯೂ ಕೂಡ ಇನ್ನೂ ಮುಖ್ಯಮಂತ್ರಿಗೆ ಹೈಕಮಾಂಡ್ನ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಹಾಗಾಗಿ ಮುಖ್ಯಮಂತ್ರಿ ಸೋಮವಾರಕ್ಕೆ ತಮ್ಮ ಈ ಭೇಟಿಯನ್ನು ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇನ್ನೊಂದು ಕಡೆ ಸಂಸದರು ಮನವಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಸೋಮವಾರ ಹೋಗ್ತಾಯಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸಾಕಷ್ಟು ಬ್ಯುಸಿ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ ಯಾವ ವರಿಷ್ಠರು ಭೇಟಿಗೆ ಸಿಗ್ತಾರೆ ಅನ್ನೋದೇ ಇನ್ನೂ ಕೂಡ ಕುತೂಹಲ ಇನ್ನು ಯಾರ ಅಪಾಯಿಂಟ್ಮೆಂಟ್ ಕೂಡ ನಿಗದಿಯಾಗಿಲ್ಲ ಅವರು ಮೂವರ ಅಂದರೆ ಪ್ರಧಾನಿ ಮೋದಿ ಅವರು ಅಮಿತ್ ಅವರು ಜೆಪಿ ನಡ್ಡಾ ಅವರು ಈ ಮೂವರ ಅಪಾಯಿಂಟ್ಮೆಂಟ್ಗಳನ್ನು ಕೂಡ ಮುಖ್ಯಮಂತ್ರಿ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ಸೋಮವಾರ ಹೋಗ್ತಾರೆ ಅವರು ಹೋಗುವ ಮುನ್ನ ಸಾಕಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ದೆಹಲಿನಲ್ಲಿ ಹೋಗಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಯಾರೆಲ್ಲ ತಮ್ಮ ತಮ್ಮ ಕಾಂಟ್ಯಾಕ್ಟ್ನಲ್ಲಿ ವರಿಷ್ಠರಿಗೆ ಹತ್ತಿರ ಇರೋರಿದ್ದಾರೆ ಅವ್ರ ಮೂಲಕ ವರಿಷ್ಠರ ಭೇಟಿಗೆ ಪ್ರಯತ್ನ ಪಡ್ತಾ ಇರುವಂಥದ್ದು ವರಿಷ್ಠರು ಅವ್ರ ಭೇಟಿಗೂ ಓಕೆ ಅಂತಾರೆ ಅವ್ರಿಗೂ ಸಿಗ್ತಾರಾ ಇಲ್ವಾ ಕಾದು ನೋಡಬೇಕು ಆದರೆ ಮುಖ್ಯಮಂತ್ರಿಗಳ ಈ ಭೇಟಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಜೊತೆಗೆ ವಿಸ್ತರಣೆ ಮಾಡಿದ್ರೆ ನಾಲ್ಕು ಸ್ಥಾನ ಖಾಲಿ ಇದೆ ಆದರೆ ಮೂರು ತುಂಬಿಸ್ಕೋಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಇಂಗಿತ ಜೊತೆಗೆ ಹೈಕಮಾಂಡ್ ಏನು ಹೇಳುತ್ತೆ ಕೇಳಬೇಕು ಒಂದು ವೇಳೆ ಪುನಾರಚನೆ ಮಾಡಿ ಅಂತಂದ್ರೆ ನಾಲ್ಕರಿಂದ ಐದು ಜನರನ್ನ ಹಿರಿಯ ಸಚಿವರನ್ನ ಕೊಟ್ಟು ಒಂದು ಟೋಟಲ್ ಆಗಿ ಒಂದು ಹತ್ತು ಜನರನ್ನ ಹೊಸಬರನ್ನ ಸೇರಿಸ್ಕೋಬೇಕು ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಇದೆ ಹೈಕಮಾಂಡ್ ಏನು ಹೇಳುತ್ತೆ ಕೇಳಿ ಅದರಂತೆ ಮುಖ್ಯಮಂತ್ರಿಗಳು ನಡ್ಕೋತಾರೆ ಆದರೆ ಈ ಭೇಟಿನಲ್ಲಿ ಹೈಕಮಾಂಡು ಮೊದಲನೇದಾಗಿ ಅಪಾಯಿಂಟ್ಮೆಂಟ್ ಯಾವೆಲ್ಲ ನಾಯಕರು ಕೊಡ್ತಾರೆ ಅನ್ನುವಂಥದ್ದು ಇನ್ನೊಂದು ಅಪಾಯಿಂಟ್ಮೆಂಟ್ ಕೊಟ್ಟರೂ ಕೂಡ ಪುನಾರಚನೆ ಅಥವಾ ವಿಸ್ತರಣೆ ವಿಚಾರ ಫೈನಲ್ ಆಗುತ್ತಾ ಫೈನಲ್ ಆದರೂ ಕೂಡ ಈಗಲೇ ಆಗುತ್ತಾ ಅಥವಾ ಪಂಚರಾಜ್ಯಗಳ ಚುನಾವಣಾ ಬಳಿಕ ಆಗುತ್ತಾ ಅನ್ನುವಂಥದ್ದು ಬಹಳ ಕುತೂಹಲ ಸಾಕಷ್ಟು ಗೊಂದಲಗಳು ಕೂಡ ಇರುವಂಥದ್ದು ಹೈಕಮಾಂಡ್ ನಾಯಕರು ಸಿಗಲ್ಲ ಅನ್ನುವಂತಹ ಅನುಮಾನ ಕೂಡ ಇದೆ ಆದರೂ ಕೂಡ ಮುಖ್ಯಮಂತ್ರಿಗಳು ದೆಹಲಿ ಹೋಗ್ತಿದ್ದಾರೆ ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ ಇನ್ನೊಂದು ಬೇರೆ ಬೇರೆ ಆಕಾಂಕ್ಷಿಗಳು ಕೂಡ ಇನ್ನೂ ದೆಹಲಿಗೆ ಹೋಗೋರು ಕೂಡ ಇದ್ದಾರೆ ಈಗ ಸದ್ಯಕ್ಕೆ ಮೂವರು ಹೋಗಿದ್ದಾರೆ ಇನ್ನೊಂದಷ್ಟು ಜನ ನಾಳೆ ನಾಳಿದ್ದು ಹೋಗುವ ಸಾಧ್ಯತೆಯೂ ಕೂಡ ಇದೆ ಅರವಿಂದ್ ಓಕೆ ಮಸೂದ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ನೋಡೋಣ ಅವ್ರವ್ರ ಪ್ರಯತ್ನ ಅವ್ರವ್ರು ಪಡಲಿ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಮನೆ ಹಾಕುತ್ತೆ ಯಾರು ಬೇಕು ಅಂತಾರೆ ಯಾರು ಬೇಡ ಅಂತಾರೆ ಹೈಕಮಾಂಡ್ ಅಷ್ಟು ಸುಲಭಕ್ಕೆಲ್ಲ ಬಿಟ್ಕೊಡಲ್ಲ ಸುಳಿವನ್ನು ಅಂತಿಮವಾಗಿ ಮುಖ್ಯಮಂತ್ರಿಗಳಿಗಂತೂ ಒಂದು ಕ್ಲಾರಿಟಿ ಸಿಗುತ್ತೆ ಸಂಪುಟ ಪುನರ್ರಚನೆನ ಅಥವಾ ಎಕ್ಸ್ಪ್ಯಾನ್ಷನ್ನ ಏನು ಮಾಡಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ ಸೋಮವಾರ